ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಬನ್ನಿ. ನಟಿ ಸಂಜನಾ ರವರದ್ದು 2013ರಿಂದಲೇ ಲವ್ ಇತ್ತು. ಸಂಜನಾ ಮತ್ತು ಡಾಕ್ಟರ್ ಅಜೀಜ್ ಪಾಷಾ 2013ರಲ್ಲೇ ಇನ್ಸ್ಟಾದಲ್ಲಿ ಡಾಕ್ಟರ್ ಜೊತೆಗಿನ ಫೋಟೋ ಹಾಕಿಕೊಂಡಿದ್ರು ಸಂಜನಾ. ನಟಿ ಸಂಜನಾ 7 ವರ್ಷದ ಪ್ರೀತಿ ಪ್ರೇಮ ಪ್ರಣಯ, ಅದು ಈ ನಿನ್ನೆ ಮೊನ್ನೆಯದ್ದಲ್ಲ. ಅಜೀಜ್ ಪಾಷಾ ಜೊತೆ 2013ರಿಂದಲೇ ಅವರದ್ದು ಪ್ರೀತಿ ಪ್ರೇಮ ಎಲ್ಲ ಇತ್ತು. ಅದಕ್ಕೆ ಪೂರಕವಾಗಿ 2013ರಲ್ಲೇ ಇನ್ಸ್ಟಾದಲ್ಲಿ ಡಾಕ್ಟರ್ ಜೊತೆಗಿನ ಫೋಟೋವನ್ನು ಹಾಕಿಕೊಂಡಿದ್ರು ಸಂಜನಾ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಡಾಕ್ಟರ್ ಅಜೀಜ್ ಪಾಷಾ ಅವರ ಜೊತೆನಲ್ಲಿ ಇದು 2013ರಲ್ಲಿ ಇದ್ದಂತಹ ಒಂದು ಫೋಟೋವನ್ನ ಇನ್ಸ್ಟಾದಲ್ಲಿ ಅವರು ಹಾಕೊಂಡಿದ್ದಾರೆ. ಅಂದ್ರೆ ಅವರದ್ದು ಲವ್ 2013ರಿಂದನೇ ನಡೀತಾ ಇತ್ತು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಶ್ಮಿ ಅವರಿಂದ ಪಡೆಯೋಣ. ರಶ್ಮಿ, 2013ರಿಂದನೇ ಅವರು ಪ್ರೀತಿ ಮಾಡ್ತಾ ಇದ್ರು ಅಂತನ? ಖಂಡಿತ ಅರವಿಂದ, ಏನಂದ್ರೆ ಈಗ ಗೊತ್ತಾಗಿರೋ ಮಾಹಿತಿ ಪ್ರಕಾರ 2013ರಿಂದನೇ ಒಂದು ಮಣಿಪಾಲ್ ಅಲ್ಲಿ ಒಂದು ಫ್ಯಾಷನ್ ಶೋ ನಡೆಯುತ್ತೆ. ಆ ಒಂದು ಫ್ಯಾಷನ್ ಶೋ ಒಂದು ವೇಳೆ ಸಂಜನಾ ಅವರು ಗೆಸ್ಟ್ ಆಗಿ ಹೋಗಿರ್ತಾರೆ. ಆ ಒಂದು ವೇಳೆ ಇಬ್ರದ್ದು ಅಂದ್ರೆ ಅಜೀಜ್ ಪಾಷಾದು ಮತ್ತೆ ಸಂಜನಾದು ಕಾರ್ಡ್ ಎಕ್ಸ್ಚೇಂಜ್ ಆಗುತ್ತೆ. ಅಲ್ಲಿಂದ ಅವರ ಒಡನಾಟ ಶುರು ಆಗುತ್ತೆ. ಅಲ್ಲಿಂದ ಕೆಲವೊಂದು ಕಾರ್ಯಕ್ರಮದಲ್ಲಿ ಇವರಿಬ್ರು ಒಟ್ಟಾಗಿ ಕಾಣಿಸ್ಕೊಳ್ತಾರೆ. ಅಲ್ಲಿಂದ ಶುರುವಾದಂತ ಲವ್ ಇವತ್ತು ಅವರು ಮದುವೆ ಆಗಿದ್ದಾರೆ ಅನ್ನೋ ಒಂದು ಫೋಟೋಗಳು ವೈರಲ್ ಆಗಿದೆ. ಅಲ್ಲಿವರೆಗೂ ಬಂದಿಲ್ಲತ್ತೆ. ಆದ್ರೆ ಆ ಒಂದು ಸ್ನೇಹ ಸಂಬಂಧ ಕ್ಕೆ ಸಾಕಷ್ಟು ಫೋಟೋಗಳು ಇವಾಗ ಸಾಕ್ಷಿ ಆಗಿರುವಂತದ್ದು. ಅವರು ಸಾಕಷ್ಟು ಬಾರಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿರುವಂತದ್ದು, ಆಮೇಲೆ ಬರ್ಡೇ ಪಾರ್ಟಿಗಳಲ್ಲಿ ಕಾಣಿಸ್ಕೊಂಡಿರುವಂತದ್ದು, ಆಮೇಲೆ ಕೆಸಿನೋಗಳಿಗೂ ಇಬ್ರು ಒಟ್ಟಾಗಿ ಹೋಗ್ತಾ ಇದ್ರು, ವಿದೇಶಿ ಪ್ರಯಾಣಕ್ಕೆ ಕೂಡ ತೆರಳ್ತಾ ಇದ್ರು ಅನ್ನೋ ಒಂದು ಮಾಹಿತಿಗಳು ಈಗ ಲಭ್ಯವಾಗಿರುವಂತದ್ದು. ಅಂದ್ರೆ ಡಾಕ್ಟರ್ ಆಗಿದ್ರು, ಅಜೀಜ್ ಪಾಷಾ ಅವರು ಡಾಕ್ಟರ್ ಆಗಿದ್ರು, ಈ ತರ ಒಂದು ಪಾರ್ಟಿಗಳಿಗೆ ಪಬ್ಗಳಿಗೆ ಹೋಗೋದು, ಸಂಜನಾ ಜೊತೆಗೆ ಸಾಕಷ್ಟು ಸಮಯವನ್ನ ಕಳೆಯೋದಕ್ಕೆ ಯಾವಾಗ್ಲೂ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇದ್ರು. ಅಲ್ಲದೆ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಸಂಜನಾವಿಗೆ ಕೊಡಿಸ್ತಾ ಇದ್ರು. ಅವ್ರ ಹತ್ರ ಇರುವಂತಹ BMW ಕಾರ್ ಕೂಡ ಅಜೀಜ್ ಪಾಷಾನೇ ಕೊಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಅರವಿಂದ್, ಈಗ ಅವರು 2013ರಿಂದ ಆದ್ರೂ ಲವ್ ಮಾಡ್ಲಿ, 2010ರಿಂದ ಆದ್ರೂ ಮಾಡ್ಲಿ, ವಿಷಯ ಅದಲ್ಲ. ನನಗೆ ಮದುವೆ ಆಗಿಲ್ಲ ಅಂತ ಸಂಜನಾ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಮದುವೆ ಆಗಿದೆಯಾ ಇಲ್ವಾ ಆಗಿರೋ ತರ ಒಂದು ಫೋಟೋ ಈಗ ರಿವೀಲ್ ಆಗಿದೆ. ಅವ್ರು ಸುಳ್ಳು ಹೇಳ್ತಾ ಇದಾರ ನಿಜ ಹೇಳ್ತಾ ಇದಾರೆ ಅಷ್ಟೇ ತಾನೇ ವಿಷಯ. ಖಂಡಿತ ಅರವಿಂದ, ಅಂದ್ರೆ ಕಳೆದ 2-3 ದಿನಗಳ ಹಿಂದೆ ಸಂಜನಾ ಅವರು ಪದೇ ಪದೇ ಒಂದ್ ಮಾತನ್ನ ಹೇಳಿದ್ರು, ನನಗೆ ಇನ್ನೂ ಮದುವೆ ಆಗಿಲ್ಲ, ನಾನು ಇನ್ನ ಮದುವೆ ಆಗದೆ ಇರೋಂತ ಹುಡುಗಿ ನನ್ನ ಒಂದು ಮೇಲೆ ಈ ರೀತಿ ಪ್ರಶಾಂತ್ ಸಂಬರ್ಗಿನವರು ಆರೋಪ ಮಾಡುವಂತದ್ದು ಎಷ್ಟು ಸರಿ, ಈ ಒಂದು ವಯಸ್ಸಿನ ಹುಡುಗಿಗೆ ಈ ರೀತಿ ಪದೇ ಪದೇ ಟಾರ್ಚರ್ ಕೊಡೋದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಆ ವೇಳೆ ಎಲ್ಲೊಂದ್ ಕಡೆ ಅವರು ಮದುವೆ ವಿಚಾರವನ್ನ ಗೌಪ್ಯತೆಯಲ್ಲಿ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿ ಹೇಳಿಕೆಯನ್ನ ನೀಡಿದ್ರ, ಅಥವಾ ಮುಂದಿನ ದಿನಗಳಲ್ಲಿ ನನ್ನ ಒಂದು ಮದುವೆ ವಿಚಾರ ಬಯಲಾಗುತ್ತೆ ಅನ್ನೋ ಒಂದು ಭಯದಿಂದ ಇದನ್ನ ಮರೆಮಾಚಲಿಕ್ಕೆ ಆ ಒಂದು ಮಾತನ್ನ ಹೇಳಿದ್ರ ಅನ್ನೋದು ಸಾಕಷ್ಟು ಅನುಮಾನ ಉಳಿಸಿತು. ಆ ಹಿನ್ನೆಲೆಯಲ್ಲಿ ಈಗ ಪ್ರಶಾಂತ್ ಸಂಬರ್ಗಿನಿ ಅವರು ವಿಚಾರಣೆ ವೇಳೆ ಈಗ ಒಂದು ಸಾಕಷ್ಟು ಅಂದ್ರೆ ಸಂಜನಾ ಅವರ ಮದುವೆ ವಿಚಾರದಲ್ಲಿ ಸಾಕಷ್ಟು ವದಂತಿಗಳೇನ ಬಿತ್ತು, ಅದಕ್ಕೆ ಒಂದು ಫೋಟೋ ಸಾಕ್ಷಿಯಾಗಿ ಹೊರಬಂದಿರುವಂತದ್ದು, ಅದು ನಿಶ್ಚಿತಾರ್ಥದ ಅಥವಾ ಮದುವೆ ಅದ ಅನ್ನೋ ಒಂದು ಅನುಮಾನಗಳನ್ನ ಸದ್ಯ ಸಂಜನಾ ಮತ್ತು ಅಥವಾ ಅವರ ಪೋಷಕರೇನೆ ಹೇಳ್ಬೇಕಾಗತ್ತೆ. ಆದ್ರೆ ಎಲ್ಲರಿಗೂ ಗೊತ್ತಿರುವಂತೆ ಅವರು ಮುಸ್ಲಿಂ ಒಂದು ಪದ್ಧತಿ ಪ್ರಕಾರ ಮದುವೆ ಆಗಿದ್ದಾರೆ.